ಎಂಪಿ ಪಾಟೀಲ್ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸ್ವಾತಂತ್ರ್ಯ ದಿನಾಚರಣೆ ಮೇಲೆ ಒಂದೆರಡು ಮಾತು ಮಾತಾಡಲು ಬಯಸುತ್ತೇನೆ ಮಾನ್ಯ ಅಧ್ಯಕ್ಷರಿಗೆ ಗೌರವಯುತ ಅತಿಥಿಗಳೇ ಗುರುಗಳೇ ಹಾಗೂ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸರಿಯಾಗಿ 75 ವರ್ಷ ಗತಿಸಿದೆ ಈ ಹಿಂದೆ 73 ಬಾರಿ ವಿಜೃಂಭಣೆಯಿಂದ ನಡೆಸಿದ ಸ್ವಾತಂತ್ರ್ಯ ದಿನಾಚರಣೆ ಈ ಬಾರಿ ಕೊರೋನಾ ಬಿಕ್ಕಟ್ಟಿನಿಂದಾಗಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಗುಂಪು ಸೇರದೆ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡುವುದು ಎರಡನೇ ಬಾರಿ ನಮ್ಮ ಭಾರತವು 200 ವರ್ಷ ಕಾಲ ಬ್ರಿಟಿಷರ ಆಡಳಿತದಿಂದ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಹೊಂದಿತ್ತು ಬ್ರಿಟಿಷರು 2 ಶತಮಾನ ಆಡಳಿತ ಸುಗ್ರಮವಾಗಿಯೇನೂ ಇರಲಿಲ್ಲ ಅಲ್ಲದೆ ಅವರು ನಮ್ಮನ್ನು ಪರಕೀಯರಂತೆ ನೋಡಿ ಆಳತೊಡಗಿದರು ಭಗತ್ ಸಿಂಗ್ ಮತ್ತು ಮಹಾತ್ಮ ಗಾಂಧಿ ಅಂತವರು ಅಹಿಂಸಾತ್ಮಕ ಹೋರಾಟಗಾರರು ಮತ್ತು ಲೋಕಮಾನ್ಯ ತಿಲಕ್ ಅವರು ಭಾರತವು ಪರತಂತ್ರದಲ್ಲಿದ್ದಾಗ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ನಾವು ಪಡೆಯುತ್ತಿರುತ್ತೇವೆ ಎಂದು ಘೋಷಿಸಿದರು ಇಂಥವರು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಗಬ್ಬರ್ ಅಂತಹ ಮಹಾನ್ ನಾಯಕರ ಬಲಿದಾನ ಮತ್ತು ತ್ಯಾಗವನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಸ್ವತಂತ್ರ ಭಾರತ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು 1947 ಆಗಸ್ಟ್ 15ರಂದು ಕೆಂಪು ಕೋಟೆಯಲ್ಲಿ ಭಾರತ ನೂತನ ರಾಷ್ಟ್ರ ಧ್ವಜವನ್ನು ಹಾರಿಸಿ ನಂತರ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು ಈ ಬಾರಿ ಕೋವಿಡ್-19 ಸಾಂಕ್ರಾಮಿಕವನ್ನು ಗಮನದಲ್ಲಿ ಇರಿಸಿಕೊಂಡು ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದು ಅಗತ್ಯವಿದ್ದಲ್ಲಿ ಆನ್ಲೈನ್ ಮೂಲಕ ಕಾರ್ಯಕ್ರಮ ನಡೆಸುವುದು ನೀನ ಮಮ್ಮಿ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸುವಂತೆ ಕಾರ್ಯದರ್ಶಿಗಳು ಮಾಹಿತಿ ಮತ್ತು ಪ್ರಸಾರ ಮಂತ್ರಾಲಯ ನ್ಯೂದೆಹಲಿ ಅವರು ಸೂಚಿಸಿದ್ದಾರೆ ಅದರಂತೆ ನಾವು ಸುರಕ್ಷಿತ ಮತ್ತು ಸರಳ ರೀತಿಯಾಗಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋಣ ಮತ್ತು ನಮ್ಮ ಭಾರತವನ್ನು ಕೊರೋನಾ ಮುಕ್ತವನ್ನು ಮಾಡಲು ಮುಂದಾಗೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ ಜೈ ಹಿಂದ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ